ದೇಶ ಸೇವೆಯೇ ಈಶ ಸೇವೆ ಅಂತಕ್ಕಂಥ ಒಂದು ಶುಭ ನುಡಿಯೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು. ಈಗಾಗಲೇ ಹಿಂದಿನ ಒಂದು ವಿಡಿಯೋದಲ್ಲಿ ಸಾಮಾನ್ಯ ಜ್ಞಾನವನ್ನು ನಾನು ಮುಂದುವರಿಸ್ತಾ ಹೋಗಿದ್ದೆ, ಎಲ್ಲರೂ ಕೂಡ ಇಷ್ಟ ಆಗ್ತಾ ಇದೆ ಅಂಥೇಳಿ ನಾನು ಭಾವಿಸಿದ್ದೇನೆ. ಹಾಗೆಯೇ ಇಂದಿಗೂ ಕೂಡ ಈ ಕರ್ನಾಟಕದ ಕೆಲವು ಪ್ರಥಮಗಳ ಬಗ್ಗೆ ನಾನು ಅದನ್ನೇ ಹೇಳ್ತಾ ಇದ್ದೆ. ಆ ಒಂದು ಟಾಪಿಕನ್ನು ಈಗ ಕೊನೆಯದಾಗಿ ಮುಂದುವರಿಸ್ತಾ ಇದ್ದೀನಿ. ನೋಡ್ರಿ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಹತ್ತಿ ಗಿರಣಿಗಳಿರುವ ಜಿಲ್ಲೆ ದಾವಣಗೆರೆ. ಕರ್ನಾಟಕದಲ್ಲಿ ಪ್ರಾರಂಭವಾದ ಪ್ರಪ್ರಥಮ ಕಾಲೇಜು ಸೆಂಟ್ರಲ್ ಕಾಲೇಜು ಬೆಂಗಳೂರು ಕ್ರಿಸ್ತಶಕ 1864ರಲ್ಲಿ ಸ್ಥಾಪನೆಯಾಯಿತು. ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಉಪ್ಪಿನ ಸತ್ಯಾಗ್ರಹ ನಡೆಸಿದ ಊರು ಅಂಕೋಲಾ. ಏಷ್ಯಾದಲ್ಲಿಯೇ ಅತಿ ಹೆಚ್ಚು ತೊಗರಿ ಬೆಳೆ ಬೆಳೆಯುವ ಕರ್ನಾಟಕದ ಜಿಲ್ಲೆ ಗುಲ್ಬರ್ಗ. ಕರ್ನಾಟಕದಲ್ಲಿ ಜೈನರ ಕಾಶಿ ಎಂದು ಪ್ರಸಿದ್ಧಿ ಹೊಂದಿದ ಊರು ಮೂಡುಬಿದಿರೆ. ಭಾರತದಲ್ಲಿಯೇ ಅತಿ ಎತ್ತರವಾದ ಚರ್ಚನ್ನು ಹೊಂದಿರುವ ಊರು ಮೈಸೂರು. ಕರ್ನಾಟಕದ ಅತಿ ದೊಡ್ಡ ಆಲದ ಮರವಿದ್ದ ಊರು ರಾಮೋಹಳ್ಳಿ ಬೆಂಗಳೂರಿನಲ್ಲಿದೆ. ಕರ್ನಾಟಕದಲ್ಲಿಯೇ ಅತ್ಯಂತ ವಿಶಾಲವಾದ ಕಟ್ಟಡವಾದ ವಿಧಾನಸೌಧದ ನಿರ್ಮಾಣಕ್ಕೆ ಕಾರಣರಾದವರು ಕೆಂಗಲ್ ಹನುಮಂತಯ್ಯ. ಏಷ್ಯಾದಲ್ಲಿಯೇ ಮೊದಲ ಜಲವಿದ್ಯುತ್ ತಯಾರಿಸಿದ ಕರ್ನಾಟಕದಲ್ಲಿಯ ಸ್ಥಳ ಗೋಕಾಕ್ ಜಲಪಾತ್. ಕರ್ನಾಟಕದಲ್ಲಿ ಪ್ರಥಮ ಬ್ಯಾಂಕ್ ಆರಂಭವಾದ ಸ್ಥಳ ಚಿತ್ರದುರ್ಗ ಕ್ರಿಸ್ತಶಕ 1868ರಲ್ಲಿ ಸ್ಥಾಪನೆಯಾಯಿತು. ಏಷ್ಯಾದಲ್ಲೇ ಹೆಚ್ಚು ಕಬ್ಬಿನ ನಿಕ್ಷೇಪವುಳ್ಳ ಕರ್ನಾಟಕದ ಸ್ಥಳ ಕುದುರೆಮುಖ. ಕರ್ನಾಟಕದಲ್ಲಿ ಮೊದಲ ಮುದ್ರಣ ಯಂತ್ರ ಸ್ಥಾಪನೆಯಾದ ಸ್ಥಳ ಬೆಂಗಳೂರು. ಕರ್ನಾಟಕದ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರ ಉತ್ತರಹಳ್ಳಿ, ಇದು ಕೂಡ ಬೆಂಗಳೂರಿನಲ್ಲಿದೆ. ಕರ್ನಾಟಕದ ಅತ್ಯಂತ ಎತ್ತರದ ಅಣೆಕಟ್ಟು ಸೂಪಾ ಅಣೆಕಟ್ಟು. ಕನ್ನಡದ ಮೊದಲ ಕಾದಂಬರಿಗಾರ್ತಿ ತಿರುಮಲಾಂಬ. ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ನಿಘಂಟಿನ ಮೊದಲ ಸಂಪಾದಕರು AR ಕೃಷ್ಣ ಶಾಸ್ತ್ರಿ. ಕರ್ನಾಟಕದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪ್ರಥಮ ನಿರ್ದೇಶಕ AN ಮೂರ್ತಿರಾವ್. ಕನ್ನಡದ ಮೊದಲ ವರ್ಣಚಿತ್ರ ಅಮರಶಿಲ್ಪಿ ಜಕನಾಚಾರಿ. ಲೋಕಸಭೆಯ ಅಧ್ಯಕ್ಷರಾದ ಮೊದಲ ಕನ್ನಡಿಗ KS ಹೆಗಡೆ. ರಾಷ್ಟ್ರ ಪ್ರಶಸ್ತಿ ವಿಜೇತ ಮೊದಲ ಕನ್ನಡಿಗರ ಗಾಯಕ ಶಿವಮೊಗ್ಗ ಸುಬ್ಬಣ್ಣ. ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊದಲ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ. ಕರ್ನಾಟಕದಿಂದ ಆಯ್ಕೆಗೊಂಡ ಮೊದಲ ಸೇನಾದಂಡ ನಾಯಕ KM ಕರಿಯಪ್ಪ. ಜನಪದ ವಿಶ್ವವಿದ್ಯಾಲಯದ ಮೊದಲ ಕುಲಪತಿ ಅಂಬಳಿಕೆ ಹಿರಿಯಣ್ಣ. ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿಯ ಅಧ್ಯಕ್ಷರಾದ ಮೊದಲ ಕನ್ನಡಿಗ ಡಾಕ್ಟರ್ S ರಾಮೇಗೌಡ. ಕರ್ನಾಟಕದಲ್ಲಿ ತಯಾರಾದ ಮೊದಲ ಮೂಕ ಚಿತ್ರ ಮೃಚ್ಛಕಟಿಕ. ರಾಷ್ಟ್ರಪತಿಗಳ ಸ್ವರ್ಣ ಪದಕ ಗಳಿಸಿದ ಕನ್ನಡದ ಮೊದಲ ಚಿತ್ರ ಸಂಸ್ಕಾರ. ಅತಿ ಹೆಚ್ಚು ನೇತ್ರ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಗಿನ್ನಿಸ್ ದಾಖಲೆ ಮಾಡಿದ ಕನ್ನಡಿಗ ಡಾಕ್ಟರ್ CMC ಮೋದಿ. ಮೈಸೂರು ಸಂಸ್ಥಾನದ ಪ್ರಥಮ ದಿವಾನರು ದಿವಾನ್ ಪೂರ್ಣಯ್ಯ. ಭಾರತದ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿದ್ದ ಮೊದಲ ಕನ್ನಡಿಗ ರಾಮಕೃಷ್ಣ ಹೆಗಡೆ. ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿದ್ದ ಮೊದಲ ಕನ್ನಡಿಗ ES ವೆಂಕಟರಾಮಯ್ಯ. ವಿಶ್ವ ಆಹಾರ ಸಂಸ್ಥೆಯ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ದೇವಂಗಿ ಪ್ರಫುಲ್ಲಚಂದ್ರ. ಕೇಂದ್ರ ಆಹಾರ ತರಬೇತಿ ಮತ್ತು ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾಗಿದ್ದ ಮೊದಲ ಕನ್ನಡಿಗ ವಿ ಪ್ರಕಾಶ್. ಕನ್ನಡದ ಮೊದಲ ಬೆರಳಚ್ಚು ಲಿಪಿಯನ್ನು ಸಿದ್ಧಪಡಿಸಿದ ಕನ್ನಡಿಗ ಅನಂತ ಸುಬ್ಬರಾವ್. ನೊಬೆಲ್ ಪರ್ಯಾಯ ಪ್ರಶಸ್ತಿ ರೈಟ್ ಲೈವ್ಲಿಹುಡ್ ಪ್ರಶಸ್ತಿ ವಿಜೇತ ಕನ್ನಡಿಗ R ಸುದರ್ಶನ್. ಕರ್ನಾಟಕದ ಪ್ರಥಮ ಸಂಚಾರಿ ಗ್ರಂಥಾಲಯ ಕುವೆಂಪು ಸಂಚಾರಿ ಗ್ರಂಥಾಲಯ. ರಾಷ್ಟ್ರ ಪ್ರಶಸ್ತಿ ವಿಜೇತ ಕನ್ನಡದ ಮೊದಲ ಚಿತ್ರ ಬೇಡರ ಕನ್ನಪ್ಪ. ಊರ್ವಶಿ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ನಟಿ ನಂದಿನಿ ಭಕ್ತವತ್ಸಲಂ. ವಿಶ್ವದಲ್ಲೇ ಮೊಟ್ಟ ಮೊದಲು ಕುಟುಂಬ ಯೋಜನೆ ಬಗ್ಗೆ ಚಿಂತನೆ ನಡೆಸಿದ್ದು ಮೈಸೂರು ಸರ್ಕಾರ. ಕರ್ನಾಟಕದಿಂದ ಆಯ್ಕೆಗೊಂಡ ಮೊದಲ ಲೋಕಸಭಾ ಉಪಾಧ್ಯಕ್ಷರು S ಮಲ್ಲಿಕಾರ್ಜುನಯ್ಯ. ಹಾಗೆ ಕರ್ನಾಟಕದ ಮೊದಲನೆಯ ಬ್ಯಾಂಕ್ ಚಿತ್ರದುರ್ಗ ಬ್ಯಾಂಕ್ ಲಿಮಿಟೆಡ್. ಕನ್ನಡದ ಮೊದಲ ವರ್ಣಚಿತ್ರ ಅಮರಶಿಲ್ಪಿ ಜಕರಾಚಾರಿ. ಕರ್ನಾಟಕದ ಏಕೈಕ ಭೂಗರ್ಭ ಜಲ ವಿದ್ಯುದ್ದಾಗರ ವರಾಹಿ ಭೂಗರ್ಭ ವಿದ್ಯುದ್ದಾಗರ, ಇದು ಉಡುಪಿ ಜಿಲ್ಲೆಯಲ್ಲಿದೆ. ಸಂಪೂರ್ಣ ಸಾಕ್ಷರತೆ ಸಾಧಿಸಿದ ಕರ್ನಾಟಕದ ಮೊದಲ ಜಿಲ್ಲೆ ದಕ್ಷಿಣ ಕನ್ನಡ. ಕನ್ನಡದ ಮೊದಲ ಐತಿಹಾಸಿಕ ಚಿತ್ರ ರಣಧೀರ ಕಂಠೀರವ. ಹಾಗೆ ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದ ಅಣೆಕಟ್ಟು ಆಲಮಟ್ಟಿ 519 ಮೀಟರ್, ಹಾಗೆ ಸೂಪ 101 ಮೀಟರ್ ಇದೆ. ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಸಂಸ್ಕೃತದಲ್ಲಿ ಚಿತ್ರವನ್ನು ತಯಾರಿಸಿದ ಕನ್ನಡಿಗ GV ಅಯ್ಯರ್. ಟೆರಾಕೋಟ್ ಅಥವಾ ಮಣ್ಣಿನ ಶಿಲ್ಪ ಕಲಾ ಪ್ರಚಾರಕ್ಕಾಗಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ಕಲಾವಿದೆ N ಪುಷ್ಪಮಾಲ. ಕನಕ ಪುರಂದರ ಪ್ರಶಸ್ತಿ ಪಡೆದುಕೊಂಡ ಮೊದಲ ಕನ್ನಡಿಗ ತಿಟ್ಟೆ ಕೃಷ್ಣಯ್ಯಂಗಾರ್.
ಜಮುನಾಲಾಲ್ ಬಜಾಜ್ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ತಗಡೂರು ರಾಮಚಂದ್ರ ರಾವ್ ಶರಾವತಿ ನದಿಗೆ ಅಣೆಕಟ್ಟು ಕಟ್ಟಿದ್ದು ಲಿಂಗನಮಕ್ಕಿ. ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಸಾರ್ಕ್ ಶೃಂಗಸಭೆಗಳು ನಡೆದ ಸ್ಥಳ ಬೆಂಗಳೂರು. ಹಾಗೆ ಮೈಸೂರು ಅರಸರ ಮೊದಲ ರಾಜಧಾನಿಯಾಗಿದ್ದ ಊರು ಶ್ರೀರಂಗಪಟ್ಟಣ. ಅಮೆರಿಕದ ರಾಷ್ಟ್ರಾಧ್ಯಕ್ಷರ ಪದಕ ಪಡೆದ ವಿಜ್ಞಾನಿ ಕನ್ನಡಿಗ ಡಾಕ್ಟರ್ ಶಿವಸುಬ್ರಹ್ಮಣ್ಯಂ. ಕರ್ನಾಟಕದ ಅತಿ ಉದ್ದವಾದ ಸೇತುವೆಯನ್ನು ಕಟ್ಟಿದ ನದಿ ಶರಾವತಿ. ಕರ್ನಾಟಕದ ಏಕೈಕ ಬಯಲು ಬಂದಿಖಾನೆ ಕೋರಮಂಗಲ. ಟೆಸ್ಟ್ ಕ್ರಿಕೆಟ್ನಲ್ಲಿ ಒಂದೇ ಇನ್ನಿಂಗ್ಸ್ನ ಎಲ್ಲ 10 ವಿಕೆಟನ್ನು ಕಬಳಿಸಿದ ಪ್ರಥಮ ಕನ್ನಡಿಗ ಬೌಲರ್ ಅನಿಲ್ ಕುಂಬ್ಳೆ. ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ ಪಡೆದುಕೊಂಡ ಪ್ರಥಮ ನಿರ್ದೇಶಕ ಹುಣಸೂರು ಕೃಷ್ಣಮೂರ್ತಿ. ಭಾರತದ ಮೊದಲ ಮಹಿಳೆಯರದೇ ನಿರ್ವಹಣೆಯ ಬ್ಯಾಂಕ್ ಬೆಂಗಳೂರಿನ ಶೇಷಾದ್ರಿಪುರದ ಸಿಂಡಿಕೇಟ್ ಬ್ಯಾಂಕ್ ಶಾಖೆ. ರಾಷ್ಟ್ರವನ್ನು ಪ್ರತಿನಿಧಿಸುವ ಕರ್ನಾಟಕದ ಮೊದಲ ಕ್ರಿಕೆಟ್ ಆಟಗಾರ ಪಿಇ ಪಾಲಿಯ. ಕನ್ನಡದ ಮೊದಲ ಐತಿಹಾಸಿಕ ನಾಟಕಗಾರ ಸಂಸ. ಅದೇ ರೀತಿ ಕರ್ನಾಟಕದಲ್ಲಿ ಕನ್ನಡ ಶಾಲೆಗಳನ್ನು ಪ್ರಾರಂಭಿಸಿದವರು ರೈಸ್. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತ ಮೊದಲ ಕನ್ನಡದ ಕೃತಿ ಶ್ರೀರಾಮಾಯಣ ದರ್ಶನಂ. ಜ್ಞಾನಪೀಠ ಪ್ರಶಸ್ತಿ ವಿಜೇತ ಮೊದಲ ಸಾಹಿತಿ ಡಾಕ್ಟರ್ ಕೆವಿ ಪುಟ್ಟಪ್ಪ. ಕನ್ನಡದ ಮೊದಲ ಸ್ನಾತಕೋತ್ತರ ಕೇಂದ್ರ ಮದರಾಸು ವಿಶ್ವವಿದ್ಯಾಲಯ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷೆ ಜಯದೇವಿ ತಾಯಿಲಿಗಾಡೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಹೆಚ್ ವಿ ನಂಜುಂಡಯ್ಯ. ಕನ್ನಡ ಸಾಹಿತ್ಯದ ಮೊದಲ ವೃತ್ತಪತ್ರಿಕೆ ವಾಗ್ಭೂಷಣ ಇದರ ಸಂಪಾದನೆ ಮಾಡಿದವರು ಬೆನಗಲ್ ರಾಮರಾಯರು. ಮೊದಲ ಕವಿ ಚರಿತ್ರಕಾರ ಆರ್ ನರಸಿಂಹಾಚಾರ್ಯ. ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಪ್ರಚೋದನೆಯ ಪ್ರಪ್ರಥಮ ಸಾಂಸ್ಕೃತಿಕ ಸಂಸ್ಥೆ ಕರ್ನಾಟಕದ ವಿದ್ಯಾವರ್ಧಕ ಸಂಘ ಕ್ರಿಸ್ತಶಕ 1890 ಸ್ಥಾಪನೆಯಾಯಿತು. ಪ್ರಪ್ರಥಮವಾಗಿ ಅಖಿಲ ಕರ್ನಾಟಕ ಏಕೀಕರಣ ಸಮ್ಮೇಳನ ನಡೆದದ್ದು ಕ್ರಿಸ್ತಶಕ 1956 ಸ್ಥಾಪನೆಯಾಯಿತು. ಹಾಗೆ ಕರ್ನಾಟಕದಲ್ಲಿರ್ತಕ್ಕಂಥ 5 ನದಿಗಳು ಯಾವ್ಯಾವು? ಅದು ಹರಿತಕ್ಕಂಥ ಜಿಲ್ಲೆ ಬಿಜಾಪುರ, ಕೃಷ್ಣ, ಭೀಮಾ, ಮಲಪ್ರಭಾ, ಘಟಪ್ರಭಾ ಅಂತ ನಾನು ಈಗಾಗಲೇ ಹೇಳಿದ್ದೆ. ಭಾರತ ಸೈನ್ಯದ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ ಪ್ರಥಮ ಕನ್ನಡಿಗ KS ತಿಮ್ಮಯ್ಯ. ಕರ್ನಾಟಕದಲ್ಲಿ ಪ್ರಥಮ ಮಹಿಳಾ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿದ್ದು ಬಿಜಾಪುರ. ಕರ್ನಾಟಕದಲ್ಲಿಯೇ ಅತಿ ದೊಡ್ಡ ಗುಮ್ಮಟ ಬಿಜಾಪುರದ ಗೋಳಗುಮ್ಮಟ. ಹಾಗೆ ಕರ್ನಾಟಕದ ಪ್ರತಿಷ್ಠಿತ ನಾಗರಿಕ ಪ್ರಶಸ್ತಿ ಕರ್ನಾಟಕ ರತ್ನ. ಹಾಗೆ ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂತಕ್ಕಂಥದ್ದನ್ನು ತಿಳಿಸಿದ್ದೆ ನಾನು. ಹಾಗೆ ಕರ್ನಾಟಕದ ಮೊದಲನೆಯ ಪ್ರಮುಖ ಅಣೆಕಟ್ಟು ಕನ್ನಂಬಾಡಿ ಅಣೆಕಟ್ಟು ಕ್ರಿಸ್ತಶಕ 1932 ಇದು ಸ್ಥಾಪನೆಯಾಯಿತು. ಅದೇ ರೀತಿ ಮೊದಲ ಒಂದು ಸಂಕಲನ ಕೃತಿ ಯಾವುದಂತ ಹೇಳಿದ್ದೆ ನಾನು, ಸೂಕ್ತಿ ಸುಧಾರ್ಣವ. ಮೊದಲ ಸಾಂಗತ್ಯ ಗ್ರಂಥ ಸೊಬಗಿನ ಸೇನಿ. ಮೊದಲ ಕಾಮಶಾಸ್ತ್ರ ಗ್ರಂಥ ಮದನ ತಿಲಕ. ಮೊದಲ ಛಂದೋ ಗ್ರಂಥ ಛಂದೋ ಬುದ್ಧಿ. ಮೊದಲ ಅಲಂಕಾರ ಶಾಸ್ತ್ರ ಗ್ರಂಥ ಕಾವ್ಯಾವಲೋಕನ. ಮೊದಲ ವ್ಯಾಕರಣ ಗ್ರಂಥ ಕರ್ನಾಟಕ ಭಾಷಾ ಭೂಷಣ. ಹಾಗೆ ಮೊದಲ ಅಕ್ಷರ ಮಾಲಿಕ ಕೃತಿ ಜೀನಾಕ್ಷರ ಮಾಲೆ. ಮೊದಲ ದಿನಪತ್ರಿಕೆ ಮಂಗಳೂರು ಸಮಾಚಾರ. ಮೊದಲ ನಾಟಕ ಮಿತ್ರಾವಿಂದ ಗೋವಿಂದ. ಮೊದಲ ಕನ್ನಡದ ಪ್ರಾಧ್ಯಾಪಕರು TS ವೆಂಕಣ್ಣಯ್ಯ. ಮೊದಲ ಪ್ರವಾಸ ಕಥನ ಪಂಪ ಯಾತ್ರೆ. ಮೊದಲ ಜೀವನ ಚರಿತ್ರೆ ಕುಣಿಗಲ್ ರಾಮಶಾಸ್ತ್ರಿಗಳ ಚರಿತೆ. ಮೊದಲ ಜ್ಯೋತಿಷ್ ಗ್ರಂಥ ಜಾತಕ ತಿಲಕ. ಮೊದಲ ಆಯುರ್ವೇದ ಗ್ರಂಥ ಕರ್ನಾಟಕ ಕಲ್ಯಾಣ ಕಾರಕ. ಹಾಗೆ ಕನ್ನಡದ ಮೊದಲ ಪತ್ರಕರ್ತೆ ಆರ್ ಕಲ್ಯಾಣಮ್ಮ. ನವೋದಯ ಕಾಲದ ಮೊದಲ ಕವಯತ್ರಿ ಬೆಳಗೆರೆ ಜಾನಕಮ್ಮ. ಪಂಪ ಪ್ರಶಸ್ತಿ ವಿಜೇತ ಮೊದಲ ಸಾಹಿತಿ ಡಾಕ್ಟರ್ KV ಪುಟ್ಟಪ್ಪ. ನವೋದಯ ಕಾಲದ ಮೊದಲ ಕವಯತ್ರಿ ಬೆಳಗೆರೆ ಜಾನಕಮ್ಮ. ಹಾಗೆ ಕನ್ನಡದ ಮೊದಲ ಪತ್ರಕರ್ತೆ ಆರ್ ಕಲ್ಯಾಣಮ್ಮ. ಕಬೀರ್ ಸಮ್ಮಾನ ಪಡೆದ ಮೊದಲ ಕನ್ನಡ ಸಾಹಿತಿ ಎಂ ಗೋಪಾಲಕೃಷ್ಣ ಅಡಿಗರು. ಹೊಸಗನ್ನಡದ ಮೊದಲ ಕವಿ ಎಂ ಗೋವಿಂದ ಪೈ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮೊದಲ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ.
ರಾಷ್ಟ್ರಪತಿಗಳ ಸ್ವರ್ಣ ಪದಕ ಗಳಿಸಿದ ಮೊಟ್ಟ ಮೊದಲ ಕನ್ನಡ ಚಿತ್ರ ಸಂಸ್ಕಾರ. ಹಾಗೆ ಮೊದಲು ಅಚ್ಚಾದ ಕನ್ನಡದ ಕೃತಿ ಎ ಗ್ರಾಮರ್ ಆಫ್ ದಿ ಕರ್ನಾಟಕ ಲ್ಯಾಂಗ್ವೇಜ್. ಹಾಗೆ ಮೊದಲ ಕಾವ್ಯ ಆದಿ ಪುರಾಣ, ಮೊದಲ ಕವಯತ್ರಿ ಮತ್ತು ವಚನಗಾರ್ತಿ ಅಕ್ಕ ಮಹಾದೇವಿ, ಕನ್ನಡದ ಮೊದಲ ಶೃಂಗಾರ ಕಾದಂಬರಿ ಶೃಂಗಾರ ಚತುರುಲಾಸಿನಿ, ಮೊದಲ ವಿಷಯ ವಿಶ್ವಕೋಶ ವಿವೇಕ ಚಿಂತಾಮಣಿ, ಮೊದಲ ಗದ್ಯ ನಿಘಂಟು ಕರ್ನಾಟಕ ಶಬ್ದಸಾರ, ತ್ರಿಪದಿ ಛಂದಸ್ಸಿನಲ್ಲಿರುವ ಮೊದಲ ಶಾಸನ ಕಪ್ಪೆ ಆರ್ಯಭಟ ಶಾಸನ ಅಂತ ಹೇಳ್ತಾ ಎಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.